विशेष आटो रिपोर्टिंग नल्ली नावु इवत्तु गांधीनगर विधानसभा क्षेत्र के बंदिदीवि गांधीनगर अंद तक्षण नमगे बेंगळूरिन हृदय भाग मेजेस्टिक नेनपागुत्ते ಜೊತೆಗೆ ಇಲ್ಲೇ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಕೂಡ ಇದೆ. ಸಾಕಷ್ಟು ಜನರು ಸೇರುವಂತಹ ಯಾವಾಗಲೂ ಜನ ಜಂಗುಳಿಯಿಂದ ಕೂಡಿರುವಂತಹ ಪ್ರದೇಶ ಈ ಮೆಜೆಸ್ಟಿಕ್ ಭಾಗ. ಇಲ್ಲಿ ಎಲ್ಲಾ ವರ್ಗದ ಜನ ಇದ್ದಾರೆ, ಎಲ್ಲಾ ಭಾಷೆಯನ್ನು ಮಾತನಾಡುವಂತಹ ಜನರು ಈ ಭಾಗದಲ್ಲಿದ್ದಾರೆ. ಇನ್ನು ಗಾಂಧಿನಗರದ ವಿಚಾರಕ್ಕೆ ಬಂದ್ರೆ ಸ್ಯಾಂಡಲ್ವುಡ್ ಸಿಟಿ ಅಂತಾರೆ ಈ ಗಾಂಧಿನಗರವನ್ನ, ಬಣ್ಣದ ಲೋಕ ಈ ಗಾಂಧಿನಗರ. ಇನ್ನು ಇಲ್ಲಿ ಇಷ್ಟೆಲ್ಲ ವಿಶೇಷತೆಗಳಿಂದ ಕೂಡಿರುವಂತಹ ಈ ಪ್ರದೇಶದಲ್ಲಿ ರಾಜಕೀಯ ಚಿತ್ರಣ ಹೇಗಿದೆ? ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಈ ಮೂರು ಪಕ್ಷಗಳ ಸ್ಥಿತಿಗತಿ ಏನು? ಇಲ್ಲಿನ ಎಂಎಲ್ಎ ಬಗ್ಗೆ ಇಲ್ಲಿನ ಜನರು ಏನ್ ಹೇಳ್ತಾರೆ? ಜೊತೆಗೆ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನ ಏನ್ ಹೇಳ್ತಾರೆ? ಅಭಿವೃದ್ಧಿ ಆಗಿದೆಯಾ ಅಥವಾ ಇಲ್ವಾ? ಈ ಬಾರಿ ಬದಲಾವಣೆ ಏನಾದರೂ ಬಯಸ್ತಿದ್ದಾರಾ? ಸತತವಾಗಿ 5 ಬಾರಿ ಆಯ್ಕೆ ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ಜನರ ಅಭಿಪ್ರಾಯ ಏನು? ಬನ್ನಿ ಗಾಂಧಿನಗರವನ್ನ ಒಂದು ರೌಂಡ್ ಹಾಕೊಂಡು ಬರೋಣ. ಅಲ್ಲಿನ ಜನರ ಅಭಿಪ್ರಾಯ ಏನು ಅಂತ ಅವರ ಬಾಯಿಂದನೇ ಕೇಳೋಣ. ಬನ್ನಿ. ಮಾರ್ಕೆಟ್ ಬಳಿ ಇದೀವಿ, ಗಾಂಧಿನಗರದ ಹೃದಯ ಭಾಗ ಇದು. ಇಲ್ಲಿ ಜನ ಏನ್ ಹೇಳ್ತಾರೆ ಮೂರು ಪಕ್ಷದ ಬಗ್ಗೆ, ಅಂದ್ರೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮೂರು ಪಕ್ಷದ ಬಗ್ಗೆ ಜನ ಏನ್ ಹೇಳ್ತಾರೆ, ಜೊತೆಗೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅಲ್ಲಿನ ಜನ ಏನ್ ಮಾತಾಡ್ತಾರೆ, ಬನ್ನಿ. ಓಕೆ, ನಮ್ಮ ಜೊತೆ ಈಗ ಚಿಕ್ಕಪೇಟೆಯ ಮಾಜಿ ಶಾಸಕರಾದಂತಹ ಪಿ ಎಸ್ ಪ್ರಕಾಶ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅವ್ರು ಏನ್ ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ ಅಂತ ಕೇಳೋಣ. ಸರ್ ನಮಸ್ತೆ. ಓಕೆ ಸರ್, ಏನ್ ಹೇಳ್ತೀರಿ ಸರ್, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಡೇಟ್ ಕೂಡ ಅನೌನ್ಸ್ ಆಯ್ತು, ಎಲೆಕ್ಷನ್ಗೆ ನೀವು ಯಾವ ರೀತಿ ರೆಡಿ ಆಗಿದ್ದೀರಿ? ಚುನಾವಣೆ ಘೋಷಣೆ ಆಗಿದೆ. ಹೌದು, ನಾನು ಕೂಡ ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ದೀನಿ. ಸುಮಾರು 45 ವರ್ಷ ರಾಜಕೀಯ ಕ್ಷೇತ್ರದಲ್ಲಿ, ಈ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೇನು ಯಾವ ರೀತಿ ನಡೀತಾ ಇದೆ ಅಂತ ಗೊತ್ತಿದ್ದೀನಿ. ಇಲ್ಲಿವರೆಗೂ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಬಂದಿದ್ದೇ ಇಲ್ಲ. ಹೌದೌದು, 25 ವರ್ಷಗಳಿಂದ ಕಾಂಗ್ರೆಸ್ ಅವರು ಸತತವಾಗಿ ಗೆಲ್ಲಬೇಕು ಅಂತ. ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಬಲಹೀನವಾದಂತಹ ಕ್ಯಾಂಡಿಡೇಟ್ಗಳು ಹಾಕಿ ಇಲ್ಲಿ ಚುನಾವಣೆಯಲ್ಲಿ ತಂತ್ರಗಾರಿಕೆಯಿಂದ ಕಾಂಗ್ರೆಸ್ ಅವರು ಗೆದ್ಕೊಂಡು ಹೋಗ್ತಾರೆ. ಆದ್ರೆ ಜನ ಕಾಂಗ್ರೆಸ್ ಪರ ಇಲ್ಲ. ಇವತ್ತು ಕಾಂಗ್ರೆಸ್ ಗಾಂಧಿನಗರದಲ್ಲಿ 25 ವರ್ಷ 5 ಸಾರಿ ಸತತವಾಗಿ ಒಬ್ಬರೇ ಗೆದ್ದಿದ್ರು ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳು, ಕಾಮಗಾರಿ ಕೆಲಸಗಳು, ಜನಪರವಾದಂತಹ ಕೆಲಸಗಳು, ಜನಗಳಿಗೆ ಸ್ಪಂದಿಸ್ತಕ್ಕಂತ ಕೆಲಸ ಕಾರ್ಯಗಳನ್ನು ಯಾರು ಮಾಡಿಲ್ಲ. ಅವ್ರು ಯಾರೇ ಆಗಿರ್ಬೋದು, ಎಕ್ಸ್ ವೈ ಜೆಡ್ ಅವ್ರ ಹೆಸರು ಬೇಕಾಗಿಲ್ಲ. ಆದರೆ ಸರಿಯಾದಂತ ಬಲಿಷ್ಠವಾದಂತ ಕ್ಯಾಂಡಿಡೇಟ್ ಬಿಜೆಪಿಯಿಂದ ಬಂದ್ರೆ ಖಂಡಿತವಾಗ್ಲಿ ಬಿಜೆಪಿ ಪಕ್ಷದ ಜನ ಕೈ ಹಿಡಿತಾರೆ, ಜನ ಅದನ್ನ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಸತತವಾಗಿ ಕಳೆದ ಕೊರೋನಾ ಬಂದ ಸಮಯದಲ್ಲಿ ಮಾಲೂರಿಂದ ಕೃಷ್ಣ ಶೆಟ್ಟಿ ಅಂತ ಮಾಜಿ ಮಂತ್ರಿಗಳು ಅವರು ಇಲ್ಲಿ ಬಂದು ಪ್ರತಿದಿನ 40,000 ಜನಕ್ಕೆ ಕೊರೋನಾ ಟೈಮಲ್ಲಿ ಬಡವರಿಗೆ ಊಟವನ್ನು ಕೊಟ್ಟರು. ಇವತ್ತು ಕೊರೋನಾ ಮುಗಿದ ಮೇಲೆ ಸುಮಾರು 32 ಕ್ಯಾಂಟೀನು ಗಾಂಧಿನಗರ ಕ್ಷೇತ್ರದಲ್ಲಿ ತೆಗೆದು ಎಲ್ಲರಿಗೂ ಬಡವರಿಗೆ ಬೆಳಿಗ್ಗೆ ಹೊತ್ತು ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅನೇಕ ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದು ತಿರುಮಲ ದೇವಸ್ಥಾನಕ್ಕೆ ಹೋಗ್ತಿರೋರು, ತಿರುಪತಿ ಲಡ್ಡು ಪ್ರಸಾದ ಸಿಕ್ತಿರೋರು ಇಲ್ಲೇ ಅದನ್ನು ಮಾಡಿಸಿ ತಿರುಪತಿ ಪ್ರಸಾದ ವೈಕುಂಠ ಏಕಾದಶಿಗೆ ಕೊಡ್ತಾರೆ. ಹರಿದ್ವಾರಕ್ಕೆ ಹೋಗಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಆಗ್ತಿರೋರು ಇಲ್ಲೇ ಹರಿದ್ವಾರದಿಂದ ಗಂಗಾನ ಜಲವನ್ನು ತರಿಸಿ ಜನಗಳಿಗೆ ಇಡೀ ಗಾಂಧಿನಗರ ಕ್ಷೇತ್ರದಲ್ಲಿ ಕೊಟ್ಟಿ ಗಂಗಾ ಜಲವನ್ನು ಮನೆ ಮನೆಗೂ ತಲುಪಿಸಿ ಸುಮಾರು 100,000 ಜನ ಮನೆಗಳಿಗೆ ತಲುಪಿಸಿ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅನೇಕ ಮಹಿಳೆಯರು ಇವತ್ತು ಮನೆಗಳೆಲ್ಲ ಕೂತ್ಕೊಂಡು ಅವ್ರಿಗೆ ಯಾವುದೂ ಕೂಡ ಯಾರೂ ಪೋಸ್ಟರ್ ಹಾಕಿ ಕೊಡ್ತಾ ಇರಲಿಲ್ಲ. ಅಂಥ ಮಹಿಳೆಯನ್ನ ಕರ್ಕೊಂಬಂದು ಒಳ್ಳೆ ರಂಗೋಲಿ ಸ್ಪರ್ಧೆ ಮಾಡಿ 5,000 ಜನ ಮಹಿಳೆಯರು ಭಾಗವಹಿಸಿದ್ರು. ರಂಗೋಲಿ ಸ್ಪರ್ಧೆ ಮಾಡಿ 5,000 ಜನಕ್ಕೂ ಬಹುಮಾನ ಕೊಟ್ಟವರು. ನಮ್ಮ ಹೆಸರು ಸರ್ಲಾ ಅಂತ, ಅಧ್ಯಕ್ಷ ಆಗಿದ್ದೀನಿ ಸರ್ ಜೊತೆ. ಸರ್ನ ಕೊರೋನಾ ಟೈಮಿಂದ ಮನೆ ಮನೆಗೂ ಊಟ ಹಂಚಿದ್ದಾರೆ ಸ್ವಂತ ದುಡ್ಡಲ್ಲಿ, ಸ್ವಂತ ದುಡ್ಡಿಂದ. ಆಮೇಲೆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿಸ್ತಾ ಇದ್ದಾರೆ, ತುಂಬಾ ದೇವಸ್ಥಾನಗಳನ್ನ ಮಾಡಿಸ್ತಾ ಇದ್ದಾರೆ, ರೆಡಿ ಮಾಡಿಸೋ ಸ್ವಂತ ದುಡ್ಡಲ್ಲಿ. ಡೈಲಿ 20,000-30,000 ಜನಕ್ಕೆ ಊಟ ಕೊಡ್ತಾ ಇದ್ದಾರೆ, ಅವರು ಸ್ವಂತ ದುಡ್ಡಿಂದ ಮಾಡ್ತಾ ಇದ್ದಾರೆ. ಮೇಡಮ್, ಅವ್ರಿಗೆ ಅವಕಾಶ ಕೊಡಬೇಕು, ಗೆಲ್ಲಿಸ್ಬೇಕು ಅನ್ನೋ ಒಂದು ಛಲದಲ್ಲಿ ನಾವು ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
ಇದ್ದೀರಿ ಸರ್ ಇಲ್ಲಿ? ಎಲ್ಲ ಇಲ್ಲೇ. ಓಕೆ ಸರ್, ಈಗ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಕ್ಷೇತ್ರದ ಎಂಎಲ್ಎ 25 ವರ್ಷದಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ, ಸಾರಿ 25 ವರ್ಷದಿಂದ ಇಲ್ಲಿ ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ಸತತವಾಗಿ 5 ಬಾರಿ ಗೆದ್ದು ಬಂದಿರುವಂತವ್ರು. ಸೊ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಎಂಎಲ್ಎ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ಎಂಎಲ್ಎ ಬಗ್ಗೆ ಏನ್ ಹೇಳೋದಂತ ಜನ ಹೇಳಿರ್ತಾರೆ, ನಮಗೆ ಗೊತ್ತಿರುತ್ತೆ. ನಮ್ಗೆ ಏನು ಕೆಲಸ ಆಗಿಲ್ಲ ಆಗಿಲ್ಲ, ದೇವಸ್ಥಾನಗಳು ಅಭಿವೃದ್ಧಿ ಏನು ಮಾಡಿಲ್ಲ. ಕೃಷ್ಣಯ್ಯ ಶೆಟ್ಟಿ ಸಾಹೇಬರು ಅವ್ರ ಸ್ವಂತ ಕಾಸಲ್ಲಿ ಆ ದೇವಸ್ಥಾನ ಈಶ್ವರ ಹತ್ರ ಅವ್ರದಲ್ಲಿ ಈಶ್ವರನ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ದಾರೆ. 32 ಕ್ಯಾಂಟೀನ್ ಓಪನ್ ಮಾಡಿದ್ದಾರೆ. ಒಂದು ದಿನಕ್ಕೆ 18-21 ಸಾವಿರ ಜನಕ್ಕೆ ಫ್ರೀ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಅಭಿವೃದ್ಧಿ ಅಂತಂದ್ರೆ ಏನ್ ಆಗ್ಬೇಕು ಅಂತ ಸರ್? ಇಲ್ಲೆಲ್ಲ ಈಗ ರಸ್ತೆ ಸರಿ ಇಲ್ಲ ಅಂತ, ಏನ್ ಪ್ರಾಬ್ಲಮ್ ಏನಿದೆ ಅಂತ? ಮೇಜರ್ ಪ್ರಾಬ್ಲಮ್ಸ್ ರಸ್ತೆ ಸರಿ ಇಲ್ಲ, ಓಕೆ, ಮತ್ತೆ ಟಾಯ್ಲೆಟ್ ವ್ಯವಸ್ಥೆಗಳು ಇಲ್ಲ, ಮತ್ತೆ ಸುಮಾರು ಇದೆ. ಅದು ನೀವು ನೋಡಿ ಇರ್ತೀರಾ, ನಿಮ್ಗೆ ಹೇಳ್ಬೇಕಂತ ಏನಿಲ್ಲ, ಸುಮಾರಿದೆ. ಇದು ಇವಾಗ ಎಲೆಕ್ಷನ್ 2020 ಸಾಹೇಬರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, 2020 ಒಂದು ದಿನಕ್ಕೆ 40,000 ಜನಕ್ಕೆ ಊಟ ಎಲ್ಲ ಮಾಡ್ತಾ ಇದ್ದಾರೆ ಕೊರೋನಾ ಟೈಮಲ್ಲಿ. ಇವಾಗ ಯುಗಾದಿಗೆ ರೇಷನ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ, ಒಳ್ಳೆ ಥರ ಮಾಡ್ತಾ ಇದ್ದಾರೆ. ಓಕೆ ಓಕೆ, ಈ ಸರಿ ಕೃಷ್ಣಯ್ಯ ಶೆಟ್ಟರು ಗೆಲ್ಲಬೇಕು ಅನ್ನೋದು ಜನರ ಆಶಯ ಅಂತನಾ, ಅಥವಾ ಬೇರೆ ಪಕ್ಷದ ಕಡೆಗೂ ಒಲವು ಇದೆಯಾ ಜನರ ಒಟ್ಟಿನಲ್ಲಿ? ಈ ಏರಿಯಾದಲ್ಲಿ ತುಂಬಾ ವರ್ಷದಿಂದ ನೀವಿರೋದ್ರಿಂದ ಬೇರೆ ಪಕ್ಷದ ಕಡೆ ಹೇಗಿದೆ ಒಲವು ಅಂತ? ಕೃಷ್ಣಯ್ಯ ಶೆಟ್ಟಿ ಸಾಹೇಬರು ಆದ್ರೆ 100% ಅವರು. ಓಕೆ ಥ್ಯಾಂಕ್ ಯು. ನಾವೀಗ ಶ್ರೀರಾಮ್ಪುರ ವಾರ್ಡ್ ನಲ್ಲಿ ಇದ್ದೀವಿ. ಶ್ರೀರಾಮ್ಪುರದ ಜನತೆ ಏನ್ ಹೇಳ್ತಾರೆ, ಈ ಬಾರಿಯ ಎಲೆಕ್ಷನ್ ಗೆ ಅವರು ಯಾವ ರೀತಿ ತಯಾರಾಗಿದ್ದಾರೆ, ಶ್ರೀರಾಮ್ಪುರ ಬದಲಾಗಿದೆಯಾ ಅಥವಾ ಹಾಗೆ ಇದೆಯಾ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಏನಾಗಿದೆ, ಬನ್ನಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ವಾರ್ಡ್ನ ಒಂದು ಏರಿಯಾದಲ್ಲಿ ಇದ್ದೀವಿ. ಇಲ್ಲಿ ಜನ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ, ಈ ಸಮಸ್ಯೆಗಳ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಈ ಬಾರಿ ಅವರು ಎಲೆಕ್ಷನ್ ನಲ್ಲಿ, ಅಥವಾ ಜನಪ್ರತಿನಿಧಿಗಳ ಬಗ್ಗೆ ಅವರು ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಬದಲಾವಣೆ ಏನಾದ್ರೂ ಬಯಸ್ತಿದ್ದಾರೆ, ಬನ್ನಿ ಅವರಿಂದನೇ ಕೇಳೋಣ. ಅಮ್ಮ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ವಸಂತ. ಏನೇನ್ ಪ್ರಾಬ್ಲಮ್ ಇದೆ ಅಮ್ಮ ಇಲ್ಲಿ? ಇಲ್ಲಿ ನೀರು ಗಲೀಜು ನೀರು ಬರುತ್ತೆ, ಕುಡಿಯಕಾಗಲ್ಲ, ವಾಸನೆ. ಆಮೇಲೆ ಕಾರ್ಪೊರೇಷನ್ ಅವರು ಬಂದು ಇಲ್ಲಿ ಕಸ ಎತ್ತಲ್ಲ, ಎಲೆಕ್ಷನ್ ಮುಂದೆ ಯಾರು ಬರಲ್ಲ, ಎಲೆಕ್ಷನ್ ಬರೋವಾಗ ಬರ್ತಾರೆ, ಅವಾಗ ಬಂದು ಕ್ಲೀನ್ ಮಾಡ್ತೀನಿ ಅದು ಮಾಡ್ತೀನಿ ಅಂದರೆ. ಆಮೇಲೆ ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ ಇದೆ, ಅದು ಕ್ಲೀನ್ ಇರಲ್ಲ, ಇದೇ ನಮಗೆ ತೊಂದರೆ. ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಿ? ನಾನು ಹುಟ್ಟಿದ್ರಿಂದ ಇಲ್ಲೇ ಇರೋದು. ಹ್ಞೂ. ಯಾರು ಕೂಡ ಬಂದಿಲ್ಲ ಇಲ್ಲಿವರೆಗೂ? ಯಾರು ಕೂಡ ಬಂದಿಲ್ಲ. ಈ ಸಿ ವಾರ್ಡಲ್ಲಿ ಏನು ಇರಲ್ಲ, ಇಲ್ಲಿಗೆ ಏನಕ್ಕೆ ಹೋಯ್ತೀರಾ, ಇಲ್ಲಿ ಏನು ಮಾಡೋದು ಇಲ್ಲ. ನೀವು ಈ ಪ್ರಾಬ್ಲಮ್ಸ್ ಎಲ್ಲ ಹೇಳಿದೀರಾ, ಈಗ ನಿಮ್ಮ ಇಲ್ಲಿ ರಾಜಕೀಯ ನಾಯಕರೆಲ್ಲ ಬರ್ತಾ ಇರ್ತಾರೆ ಎಲೆಕ್ಷನ್ ಟೈಮಲ್ಲಿ? ಹೇಳ್ತೀವಿ, ಅವರು ಬರ್ತೀವಿ ಮಾಡ್ತೀವಮ್ಮ, ಇಲ್ಲಿ ಬಂದ್ರೆ ಏನು ತೊಂದರೆ, ನಿಮ್ಗೆ ಏನು ತೊಂದರೆ ಇಲ್ಲ ಹಂಗಂತಾರೆ. ನಮ್ಗೆ ತುಂಬ ತೊಂದರೆ ಇದೆ. ಏನು ನಮ್ಗೆ ಇಲ್ಲ, ಎಲ್ಲ ಗಲೀಜು ಇದು ಕಸಗಳು ಹಾಕ್ತಾರೆ, ಕಸ ಹಾಕ್ತಾರೆ, ಹೇಳಿದ್ರೆ ನಿಂತ ಅಂತ ಕೇಳ್ತಾರೆ. ಯಾರು ಬಂದ್ರೇನು ನಮ್ಗೇನು ಮಾಡಲ್ಲ. ಅಲ್ಲಿ ವಯಸ್ಸಾಗಿದ್ದೀವಿ ನಾವು, ನಮ್ಮ ಹುಡುಗಿ ಡಯಾಲಿಸ್ ಮಾಡ್ತಾ ಇದ್ಲು, ಅವಳು ಸತ್ತೋಗಿ ಇವಾಗ 2 ತಿಂಗಳಾಯ್ತು. ಅದಕ್ಕೂ ಏನು ನಮ್ಗೆ ಬಾಧಿಲ್ಲ. ಹೆಂಗಮ್ಮ ನಮ್ಮ ವಯಸ್ಸಾಗಿರೋರೆಲ್ಲ ಹಿಂಗೆ ಹೋಗಿ ನೋಡ್ರಿ ಅಲ್ಲಿ ಹೆಂಗೆ ಎಷ್ಟು ಗಲೀಜೈತೆ, ಯಾರೂ ಬರಲ್ಲ. ಏನೇನು ಹೇಳಿದ್ರೆ ಹ್ಞೂ ಮಾಡ್ತೀನಿ ಅಂತ ಹೋಗ್ಬಿಡ್ತಾರೆ. ಮೊನ್ನೆ ಅಲಾರ್ಮ್ ಕೊಟ್ಟಿದ್ದಾರೆ, ಅಲ್ಲಿಂದ ಹಂಗೆ ಹೋಗ್ಬಿಟ್ರು. ನಮ್ಮಂಥ ವಯಸ್ಸಾಗಿರೋರೆಲ್ಲ ಹೆಂಗೆ ಬಂದಮ್ಮ ಹೇಳೋದು, ನಮಗೆ ನಡೆ ಆಪ್ರೇಷನ್ ಆಗಿದೆ, ಹೆಂಗೆ ಬರೋಕ್ಕಾಗುತ್ತೆ? ನೀವು ಹೆಲ್ಪ್ ಮಾಡಿದ್ರೆ ಎಲ್ಲ ನಾವು ನಿಮ್ಗೆ ಓಟ್ ಹಾಕೋಕ್ಕೆ ಹೇಳಿ. ಹ್ಞೂ ಹೆಲ್ಪ್ ಅಂದ್ರೆ, ಹೆಲ್ಪ್ ಅಂದ್ರೆ ಯಾವ ಥರ ಅಂತ ಇದೆಲ್ಲ ಸರಿ ಮಾಡಂದ್ರೆ, ರೈಲ್ವೆ ಟ್ಯಾಟ್ರಿ ಇದೆಯಲ್ಲ ಅಲ್ಲಿ ಬಂದು ನೋಡ್ರಿ ಎಷ್ಟು ಗಲೀಜೈತೆ. ಒಂದು ಸ್ವಲ್ಪ ಮೆಟ್ಲು ಗಿಟ್ಟಿ ಏನಾನು ಹಾಕಿ ಮಾಡ್ಬೋದು, ಅದ್ರ ಪಕ್ಕದಲ್ಲೇ ನಾವು ಇದ್ದೀವಿ. ಆ ಗಲೀಜಲ್ಲಿ ಆ ವಾಸನೆಯಲ್ಲಿ ನಮ್ಮ ಹುಡುಗಿ ಇನ್ಸ್ಪೆಕ್ಷನ್ ಆಗಿ ಸತ್ತೋದ್ಲು. ಇವಾಗ ವರ್ಷಕ್ಕೆ ಒಂದೊಂದ್ಸರಿ ಎಲೆಕ್ಷನ್ ಬರುತ್ತೆ, 25 ವರ್ಷದಿಂದ ಒಬ್ಬರನ್ನೇ ಆಯ್ಕೆ ಮಾಡ್ತಿದಾರಲ್ಲ. ಮಾಡಲ್ಲಮ್ಮ, ಬತ್ತಾರ ಅಲ್ಲಿಂದ ಹಂಗೆ ಹೋಗ್ಬಿಡ್ತಾರಮ್ಮ. ಹ್ಞೂ ಒಂದು ಏನಾನ ಕೊಡ್ಲಿ, ಮೊನ್ನೆ ಬಂದಿದ್ದಾರೆ ಅಲಾರಾಮ್ ಕೊಟ್ಟಿದ್ದಾರೆ ಹಂಗಿಂದ ಹಂಗೆ. ಯಾರು ಕೊಟ್ಟಿದ್ದಾರೆ, ಯಾವ ಪಕ್ಷದವರು ಯಾರೋ ಗೊತ್ತಿಲ್ಲ, ನನ್ ಬರಕ್ ಆಗಿಲ್ಲ ಅಲ್ಲಿ, ಏನ್ ಆ ಕಡೆ ಬಂದಿಲ್ಲ. ಯಾರು ಕೊಟ್ರು ನಮ್ಗೆ ನಡಿಯಕ್ ಆಗಲ್ಲ, ಯಾರು ಬಂದ್ರೇನು ನಮ್ಗೆ ಮೇಲೆ ಎಲ್ಲ ಎಲ್ಲ ಮಾಡ್ಕೊಡ್ಬೇಕು. ಏನು ನೀವು ಬಂದು ನೋಡ್ರಿ ಅಲ್ಲಿ, ನೀವೆಲ್ಲ ಬಂದು ನೋಡ್ರಿ, ನೀವು ಬಂದು ಇದ್ರಲ್ಲಿ ಇಟ್ಕೊಂಡೋಗಿ ತೋರಿಸ್ರಿ. ಏನು ಆವಾಗ ಎಲ್ಲ ಗೊತ್ತಾಗುತ್ತೆ, ನಮ್ಮಂತ ಬಡವರು ವಯಸ್ಸಾಗಿರೋರು
ಏನಮ್ಮ ಮಾಡೋದು ನಮ್ಗೆಲ್ಲ ಹೆಲ್ಪ್ ಮಾಡ್ಕೊಡ್ರಿ ನಾವು ಮಾಡ್ತೀವಿ ಅಂತ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾವು 44 ಮದುವೆ ಆದಾಗಿಂದ ಇಲ್ಲಿದ್ದೀವಿ 44 ವರ್ಷ. ಏನೇನು ಪ್ರಾಬ್ಲಮ್ ಇದೆ ಅಮ್ಮ 44 ವರ್ಷದಲ್ಲಿ? ಆಗ ಹೆಂಗಿತ್ತು ಈಗಲೂ ಹಂಗೆ ಇದೆಯಾ? ಏನಾದ್ರು ಚೇಂಜ್? ಇವಾಗ ಚೇಂಜ್ ಇಲ್ಲ, ಯಾಕಂದ್ರೆ ಇವಾಗ ಕೊಳ ಈ ರೋಡ್ ಎಲ್ಲ ಹೊಸದಾಗಿ ಮಾಡಿದ್ದಾರೆ. ಮಾಡಿದ್ರು ಈ ಕೊಳಾಯಿನಲ್ಲಿ ನೀರು ಮಾತ್ರ ಯಾವುದೋ ಬಾತ್ರೂಮ್ ಲೈನು ಎಲ್ಲ ಒಡೆದಿದೆ, ಆ ಗಲೀಜು ನೀರು ಇಲ್ಲಿ ಬರುತ್ತೆ. ನಾವು ಇದಕ್ಕೆ ಓಪನ್ ಮಾಡೋಕ್ಕೆ ಆ ಪೈಪ್ ಹಾಕ್ಕೊಟ್ರು, ಆದರೂ ಏನು ಪ್ರಯೋಜನ ಇಲ್ಲ. ಅದು ಬಂದ್ಬಿಟ್ಟು ಅದು ತಿರುಗಿಸ್ಬೇಕು, ನೀರು ಬರೋವಾಗ ತಿರುಗಿಸಿದ್ರೆ ಅರ್ಧ ಗಂಟೆ ಬಾತ್ರೂಮ್ ಲೈನು ಗಲೀಜು ವಾಸನೆ ಬರುತ್ತೆ. ಬಂದರೂ ಏನು ಪ್ರಯೋಜನ ಇಲ್ಲ. ಈ ರೋಡ್ಗಳು ಸರಿಯಾಗಿ ಮಾಡಲ್ಲ. ಇಲ್ಲಿ ಒಂದು ಗೌರ್ಮೆಂಟ್ ಬಾತ್ರೂಮ್ ಇದೆ, ಅದು ಕ್ಲೀನ್ ಮಾಡೋದಿಲ್ಲ. ಆಮೇಲೆ ಬಾತ್ರೂಮ್ ಮನೆ ಮನೆ ಕಟ್ಕೊಡ್ತೀವಿ ಅಂತ ಅದು ಮಾಡಿಲ್ಲ. ಇವಾಗ ನಾ ದುಡ್ಡು ಖರ್ಚು ಮಾಡಿ, ಇವಾಗ ನಾನು 22,000 ಆಯಿತು ಖರ್ಚು ಮಾಡಿ ಬಾತ್ರೂಮ್ ಕಟ್ಟಿ. ವಯಸ್ಸಾಯಿತು, ಆ ಕಡೆ ಹೋಗೋಕ್ಕಾಗಲ್ಲ, ರಾತ್ರಿ ಹೊತ್ತು ಹೋಗೋಕ್ಕಾಗತ್ತಾ? ಅದಕ್ಕೋಸ್ಕರ ಮಾಡಲ್ಲ. ಎಲ್ಲರೂ ಪಬ್ಲಿಕ್ ಅವರೆಲ್ಲ ಅದನ್ನೇ ಹೇಳ್ತಾ ಇದಾರೆ, ಇಲ್ಲಿ ನಾವು ಕುಡಿತಾ ಇರೋದು ನೀವೇನಾದ್ರು ಅನ್ಕೊಳ್ಳಿ ಮೇಡಮ್, ಒಳ್ಳೆ ನೀರೇ ಅಲ್ಲ ಇಲ್ಲಿ, ಬರೀ ನಾವು ಟಾಯ್ಲೆಟ್ ನೀರೇ ಕುಡಿತಾ ಇದ್ವಿ. ಇದನ್ನ ಭಯ ಬಿದ್ಕೊಂಡು ನಾವು 5 ರೂಪಾಯಿ ಕೊಟ್ಟು ಟ್ಯಾಂಕ್ ನೀರು ತಗೊಂಡು ಬಂದು ಕುಡಿತಾ ಇದ್ವಿ. ನೀವು ಬೇಕಾದ್ರೆ ನೀರು ಬಂದಿಲ್ಲ, ಇಲ್ಲಿ ಪೈಪ್ ಚೇಂಜ್ ಮಾಡಿ 10 ವರ್ಷ ಆಗಿದೆ, ಸ್ಯಾನಿಟರಿ ಪೈಪ್ ಚೇಂಜ್ ಮಾಡಿ, ಕೆಳಗಡೆ ವಾಟರ್ ಪೈಪ್ ಚೇಂಜ್ ಮಾಡಿ 10 ವರ್ಷಕ್ಕೆ ಮೇಲೇನೆ ಆಗಿದೆ. ಇದು ಎರಡು ಮಿಕ್ಸ್ ಆಗಿ ಬರೀ ಬರೋದೆಲ್ಲ ಕಕ್ಕಸೆ ಬರುತ್ತೆ. ನಾವು ಹೆಂಗೆ ಮೇಡಮ್ ಕುಡಿಯೋದು? ನಾವು ಬಡವರೇ ಇರ್ಬೋದು, ಅವರು ಶ್ರೀಮಂತರಾಗೆ ಇರಲಿ, ಇಲ್ಲಿ 5 ಸಲ ಗೆದ್ದಿದಾರಲ್ಲ ದಿನೇಶ್ ಗುಂಡ್ರ ಅವರು, ಏನು ಮಾಡಿದ್ದಾರೆ ಇಲ್ಲಿ? ಇಲ್ಲಿ ನೋಡಿ, ಬರೀ ಮೋರಿಗಳು ಹಂಗೇ ಇದೆ. ನಮ್ಮ ಮನೆಯಲ್ಲಿ ಇವತ್ತು ಬಾತ್ರೂಮ್ ಇದೆ, ನಮ್ಮ ಮನೆಯಲ್ಲಿ ಬಾತ್ರೂಮ್ ಒಡ್ಕೊಂಡ್ಬಿಡ್ತು. ನಾನು ಏನು ಮಾಡಿದೆ ಸರ್, ನನಗೆ ಅರ್ಜೆಂಟು. ನೋಡಿದ್ರೆ ಇಲ್ಲಿ ಓಡ್ ಬಂದರೆ ಬಾತ್ರೂಮ್ ಮುಚ್ಚಿಬಿಟ್ಟಿದ್ದಾರೆ, ಏನಂತ ಕೇಳಿದ್ರೆ ಇಲ್ಲಿ ಕ್ಲೀ ಇಲ್ಲ ಅಂತಾರೆ. ನಾನು 12 ಗಂಟೆ ನೈಟ್ಗೆ ಮೋರಿ ಮೇಲೆ ಹೋಗಿ ಕುಂತಿದ್ದೀನಿ ಮೇಡಮ್, ಅಷ್ಟೇ ನೈಟಲ್ಲಿ ಹೋಗ್ಬಿಟ್ಟು ಕುತ್ಕೊಂಬಿಟ್ಟು ಓಂತ ಹತ್ಕೊಂಬಿಟ್ಟಿದ್ದೀನಿ. ನಮ್ಗೆ ಯಾರೂ ಇಲ್ಲ ಕೇಳೋರು, ಆ ಥರ ಎಲ್ಲ ಮಾಡ್ತಾರಲ್ಲ. ನಮ್ಗೊಂದು ಶಾಸಕರು ಇಲ್ಲಿ ಒಳ್ಳೆ ಶಾಸಕರೇ ಇಲ್ಲ ಇಲ್ಲಿ. 5 ವರ್ಷದ 5 ಸಲ ಗೆದ್ದಿದ್ದೀನಿ, 5 ಸಲ ಗೆದ್ದಿದ್ದೀನಿ ಅಂತ ಮಾತ್ರ ಹೇಳ್ತಾರೆ ಅವತ್ತು. 5 ಸಲ ಗೆದ್ದು ಏನು ಮಾಡ್ತಾ ಇಲ್ಲ. ಇವಾಗ ನೀವೇನಾದ್ರು ಅನ್ಕೊಳ್ಳಿ, ನಮಗೆ ಬೇರೆ ಪಕ್ಷದವರಾದ್ರೂ ಬಂದಿದ್ದಾರೆ. ನಮ್ಮ ಈ ಕಡೆ ನೋಡಿದ್ರೆ JDSಅಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರು ಹೋದ್ಸಲ ಬಂದರು, ಇನ್ನೊಬ್ರು ಇವಾಗ ಶೆಟ್ಟಿದ ಅವರಾದ್ರೂ ಊಟ ಕೊಡ್ತಾರೆ. ನಮ್ಮ ನಾರಾಯಣ ಸ್ವಾಮಿ ಅವರು ಯಾರಾದ್ರು ಒಂದು ಸಾವು ಬಂದರೆ ಅಲ್ಲಿಂದ ಓಡ್ ಬರ್ತಾರೆ, ಓಡ್ ಬಂದು ಅವ್ರಿಗೆ ಆರೆ ಹಾಕಿ ಅವ್ರಿಗೆ ಏನು ಕಷ್ಟ ಇದೆ ಏನು ಸುಖ ಇದೆ ಅಂತ ಕೇಳ್ಬಿಟ್ಟು. ನಾನೇ 2 ಸಲ ಫೋನ್ ಮಾಡಿ ಕರ್ಸ್ಕೊಂಡಿದ್ದೀನಿ ಸರ್, ನಾವು ಬಡವರು ಇದ್ವಿ, ನಮ್ಮವ್ರು ಇಲ್ಲಿ ತೀರ್ಕೊಂಡಿದ್ದಾರೆ, ಬೇಗ ಬನ್ನಿ ನಿನ್ನ ಮೇಲೆ ಓಡ್ ಬಂದು ನೋಡ್ಬಿಟ್ಟು ಹೋಗಿದ್ದಾರೆ. ಅಂಥವರಾದರೂ ಗೆದ್ದರೂ ಇಲ್ಲಿ ಚೆನ್ನಾಗಿರುತ್ತೆ ಇವತ್ತು. ತಿರ್ಗಾ ಏನಾದರೂ DGR ಬಂದರೆ ಇಲ್ಲಿ DGR ಆಗೋಗ್ಬಿಡುತ್ತೆ. ಮತ್ತೆ 6ನೇ ಸಲ ಬರಬೇಕು ಅಂತ ಅವ್ರು ಹೇಳ್ತಾರೆ, 6ನೇ ಸಲ ಬಂದರೆ ಈ ಇದನ್ನು ಮಾರ್ಬಿಡ್ತಾರೆ ಅಂತ ನಾವು ಹೇಳ್ತಾ ಇದ್ವಿ ಮ್ಯಾಮ್. ಬೇಕಾದ್ರೆ ಬನ್ನಿ, ಇದು ಒಳಗಡೆ ಎಲ್ಲ ನೋಡಿ, ಬಾತ್ರೂಮ್ ನೋಡಿ, ಬಾತ್ರೂಮ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಬಿಲ್ ಮಾತ್ರ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟಿದ್ದಾರೆ, ನಮಗೆ ಬಾತ್ರೂಮು ಕಟ್ಕೊಟ್ಟಿಲ್ಲ ಮೇಡಮ್. ನಾವು ಹೆಂಗಿರೋದು ಹೇಳಿ. ನಿಮ್ಮ ಹೆಸರು? ಧನಲಕ್ಷ್ಮಿ. ಎಷ್ಟು ವರ್ಷದಿಂದಿದ್ದೀರಿ ಇಲ್ಲಿ? ನಾನು ಇಲ್ಲೇ ಹುಟ್ಟಿದ್ದು, ಈ ಮನೇಲೇ ಹುಟ್ಟಿದ್ದು. ಅಂದ್ರೆ ತುಂಬಾ ವರ್ಷ ಆಯ್ತು ಹಾಗಾದ್ರೆ. ಇಲ್ಲಿ ಏನೋ ಶೌಚಾಲಯದ ಪ್ರಾಬ್ಲಮ್, ಬಾತ್ರೂಮ್ ಸಮಸ್ಯೆ ತುಂಬಾ ಇದೆ. ತುಂಬಾ ಬಾತ್ರೂಮ್ ಇದೆ ತಂದ್ರು, ಮುಂದೆ ಕಟ್ಕೊಂಡಿದ್ದು ಒಳಗಡೆ. 1 ವರ್ಷ ಆಯ್ತು, ಇಷ್ಟು ವರ್ಷ ಅಂದ್ರೆ ಅಲ್ಲೇ ನಾ ಕಟ್ತಾ ಇರೋದು, ಅಲ್ಲೇ ಹೋಗ್ತಾ ಇರೋದು. 5 ರೂಪಾಯಿ ಕೊಟ್ಟೆ ಅಲ್ಲಿ ಹೋಗ್ತಾ ಇದ್ದೆ, ಮೈನ್ ರೋಡ್ಗೆ. ಈಗ ನೀವೇ ಕಟ್ಸ್ಕೊಂಡಿದ್ದೀರಾ? ನಾವೇ, 1.5 ಲಕ್ಷ ಆಯ್ತು ಖರ್ಚು ಮಾಡಿ ಒಳಗಡೆ ಕಟ್ಕೊಂಡು. ಬೇರೆ ಏನೆಲ್ಲ ಪ್ರಾಬ್ಲಮ್ ಇದೆ ಇಲ್ಲಿ? ಇಲ್ಲಿ ತುಂಬಾ ಇದಮ್ಮ, ತುಂಬಾ ಇದು ಬರುತ್ತೆ, ತುಂಬಾ ಇದು ಗೆಲಿಜಿರೋ ಎಲ್ಲ ಇರುತ್ತೆ, ಅದೆಲ್ಲ ಸ್ವಲ್ಪ ಇದು ಮಾಡ್ರಿ. ಏನ್ ಹೇಳ್ತೀರಿ, ಇಲ್ಲಿ MLA ಬರ್ತಾರ, ನಿಮ್ ಕೈಗೆಲ್ಲ ಸಿಗ್ತಾರ, ಮಾತಾಡಿಸ್ತಾರ ನಿಮ್ಮನ್ನೆಲ್ಲ? ಅದೇ ಓಟ್ ಬರಾಗಿ ಬರ್ತಾರೆ, ಅವಾಗನೇ ಮಾಡ್ತಾರೆ, ತಿರ್ಗಾ ಮಾಡಲ್ಲ. ನೋಡಿ, ಗಲೀಜೆಲ್ಲ ಹೊಡ್ಕೊಂಡು ಬರುತ್ತೆ, ನೀರು ಸರಿಯಾಗಿ ಹೋಗಲ್ಲ, ತುಂಬಾ ತೊಂದರೆ ಇಲ್ಲಿ. ಅದೇ ಕರೆಂಟ್ ಇಲ್ಲ, ನೀರಿಲ್ಲ, ಇಲ್ಲಿ ಲೈಟು ಇಲ್ಲ. ಅಷ್ಟೇ, ಇದು ನೀವು ಹೇಳಿದಿರಾ ಇದೆಲ್ಲ ಪ್ರಾಬ್ಲಮ್ ಎಲ್ಲ ಇಲ್ಲಿ ಜನಪ್ರತಿನಿಧಿಗಳೆಲ್ಲ ಬರ್ತಾ ಇರ್ತಾರಲ್ಲ, ಅವಾಗ ಹೇಳ್ತಾ ಇರ್ತೀರಾ? ಎಲ್ಲಿಲ್ಲ, ಅವ್ರಿಗೆ ಎಲ್ಲಿಲ್ಲ. ಅಪ್ಪ ಸಲ್ಲ ಅಪ್ಪ ಅವಾಗ ಹೇಳಿದೀವಿ, ಬಾತ್ರೂಮ್ ಇಲ್ಲ ಏನಿಲ್ಲ ಅಂತ. ಅವ್ರು ಓನರ್ ನಾವು ಬಾಡಿಗೆ ಇದೆಯಮ್ಮ. ಮೇಡಮ್, ಇವಾಗ ನಿಮಗೆ ಗೊತ್ತಾಗಿದೆ, ನೀವು ಬಂದು ನೋಡಿದ್ರೆ ಕಡಿಮೆ ಅಂದ್ರೆ 1-4 ವರ್ಷದಿಂದ ಪಬ್ಲಿಕ್ ಬಾತ್ರೂಮೇ ಇಲ್ಲ. ಅಲ್ಲಿ ಇರೋದು ನಮ್ಮ ಮನೆಯೇ ಬಾತ್ರೂಮ್ ಸೈಜ್ ಅಷ್ಟೇ, ನೋಡ್ಕೊಳ್ಳಿ ನೀವು ಬೇಕಂದ್ರೆ. ನಾವು ಇದರಲ್ಲಿ ಆಚೆ ಎಲ್ಲಿ ಕಟ್ಕೊಳ್ಳೋದು? ಇದರಲ್ಲಿ ಚಾಂಬರ್ ನೀರಲ್ಲಿ ಮಿಕ್ಸ್ ಆಗಿ ಚಾಂಬರ್ ನೀರು ಕುಡಿಯೋ ನೀರಲ್ಲಿ ಮಿಕ್ಸ್ ಆಗ್ತಾ ಇದೆ. ಅದನ್ನು ನಾವು ಕಡಿಮೆ ಅಂದ್ರೆ 4 ಸತಿ ನಾವು ಶಾಸಕರ ಹತ್ರ ಮನವಿ ಮಾಡ್ಕೊಂಡಿದ್ವಿ, ಆವಾಗನೂ ಇವರು ಏನು ಶಾಸಕರು ನಮಗೆ ಮಾಡಿಕೊಟ್ಟಿಲ್ಲ. ನಾವು ಎಲ್ಲಿ ಹೋಗೋದು? ಎಲ್ಲರೂ ಹೇಳ್ತಾವ್ರೆ ಏನು ಹಂಗೆ ಹಿಂಗೆ ಅಂತ. ಇಲ್ಲಿ ಗಾಂಜಾ ಹೊಡಿಯೋ ಹುಡುಗರು ಇಲ್ಲಿ ಬಂದು ಅಡ್ಡ ಹಾಕೋಕ್ಕೆ ಒಂದು ಪ್ಲೇಸ್ ಆಗೋಯ್ತು ಮೇಲ್ಗಡೆ. ಎಲ್ಲರೂ ಇಲ್ಲಿ ಶ್ರೀರಾಮಪುರ ಅಂದರೆ ಆಟೋ ರಿಕ್ಷಾದವರು ಬರಲ್ಲ. ನಿಮಗೆಲ್ಲ ಒಂದು ತಿಳಿದಿರುತ್ತೋ ಇಲ್ವೋ, ಮಣಿಗಂಡನ್ ಕುಮಾರ್ ಅಂತ ಪ್ಯಾರಾ ಒಲಿಂಪಿಕ್ಸಲ್ಲಿ ಇಲ್ಲಿ ಗೋಲ್ಡ್ ಗೆದ್ದವರು ನಮ್ಮ ಮನೆ ಇಲ್ಲೇ ರೈಟ್ ಸೈಡಲ್ಲೇ ಮನೆ ಅವ್ರದ್ದು. ಏನಾಯಿತು, ಗೌರ್ಮೆಂಟಲ್ಲಿ ಅವ್ರಿಗೆ ಮನೆ ಕೊಟ್ಟರು, ಅವರು ಮಲ್ಲೇಶ್ವರಂ ಹೋಗ್ಬಿಟ್ರು. ಇಲ್ಲಿ ನಮಗೆ ಆಟ ಆಡೋಕ್ಕೆ ಇದ್ದ ಒಂದು ಪ್ಲೇ ಗ್ರೌಂಡನ್ನು ನಮ್ಮ ಶಾಸಕರು ಬಿಟ್ಕೊಟ್ಬಿಟ್ರು.
ಯಾಕೆ ನಮ್ಮ ಮನೆ ಹತ್ರ ಅಲ್ಲ ಯಾರು ಇಲ್ವಾ, ಎಲ್ಲೋ ಮೂಲೆ ಹೊಟ್ಟದಲ್ಲಿ ಬಿತ್ತಿರೋ ಗಾಡಿಗಳು ಇಲ್ಲಿ ಬಂದು ತುಂಬೈತೆ. ಇಲ್ಲಿ ನಾವು ಇದೇ ಜಾಗ ಹುಟ್ಟು ಬೆಳೆದಿರೋದು ನಾವು ಇಲ್ಲೇ. ಇದು ಬಂದು ವಿವೇಕಾನಂದ ಕಾಲೋನಿ ಅಂತ ಹೆಸರು ಇದಕ್ಕೆ. ಈಗ ಇಲ್ಲಿಂದ ನೋಡಿ ಈ ಲಾಸ್ಟಿಂದ ಈ ಲಾಸ್ಟ್ವರೆಗೂ ಫುಲ್ ಗಲೀಜಿನೇ, ಏನು ಇಲ್ಲ, ನಮಗೆ ಏನು ವಾತಾವರಣ ಇಲ್ಲ, ಒಂದು ಲೆಟ್ರಿನ್ಗಳಿಲ್ಲ, ಕುಡಿಯೋ ನೀರಿಗೆ ಇಲ್ಲಿ ಪ್ರಾಬ್ಲಮ್ಮು. ಪಬ್ಲಿಕ್ ಹೋಗಬೇಕು, ಇಷ್ಟು ಜನಕ್ಕೆ ಪಬ್ಲಿಕ್ ಟ್ರಾಪು, ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಇಲ್ಲಿಂದ ಇದುವರೆಗೂ ಕಾಂಪೌಂಡ್ ಇದೆ, ಈ ಕಾಂಪೌಂಡ್ ಒಂದು ಪೀಸ್ ಹಾಕ್ಕೊಡಿ ಅಂತ ಬರ್ತಾಯಿರೋ ಎಮ್ ಎಲ್ ಎಗಳ ಹತ್ರ ಕೇಳ್ತಾನೆ ಇದ್ದೀವಿ. ಇಲ್ಲಾಂದ್ರೆ ಮಳೆ ಸೀಸನ್ ಬಂದುಬಿಟ್ರೆ ಮಾತ್ರ ಹಾವುಗಳ ಕಾಟ, ಫುಲ್ಲು ಹಾವು. ಇಲ್ಲೆಲ್ಲ ಮನೆ ಒಳಗೆಲ್ಲ ನಾವು ಸಾಕಾಗಿ ನೋಡ್ಬಿಟ್ಟಿದ್ದೀವಿ, ಸಾಕಿ ಈ ಕಡೆಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳಿದೆ. ನಾವು ಎಲ್ಲರ ಹತ್ರ ಹೇಳಿನೋ, ಕೌನ್ಸಿಲರ್ ಹೇಳಿದ್ದೀವಿ, ಎಮ್ ಎಲ್ ಎಗಳು ಹೇಳಿದ್ದೀವಿ, ಆಯಿತು ಮಾಡ್ತೀವಿ, ಅಲ್ಲಿಗೆ ಮುಗೀತು. ಈಗ ಎಲೆಕ್ಷನ್ ಬಂತ ಹತ್ರ, ಈಗ ಬರ್ತಾರೆ ಓಟ್ ಕೇಳೋಕ್ಕೆ. ಈಗ ನಾವೇನು ಮಾಡೋದಕ್ಕೆ ಕೇಳೋಕ್ಕಾಗುತ್ತೆ ಮೇಡಮ್? ನಾಲ್ಕು ಮೇಜರ್ ಇಶ್ಯೂ ಇದೆ. ಒಂದು, ಏರಿಯಾ ರಿಜಿಸ್ಟರ್ ಮಾಡಿಲ್ಲ. ಇನ್ನೊಂದು, ಇಲ್ಲಿ ಅಂಡರ್ ಪಾಸ್ ಮಾಡಬೇಕಾಯ್ತು. ಪ್ರತಿ ಒಂದು ಸತಿನೂ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ತಾ ಇಲ್ಲ. ಅಲ್ಲಿಗೆ ಬಂದು 30/60 ಅಂಡರ್ ಪಾಸ್ ಮಾಡವ್ರೆ, ಅದು ಜನಕ್ಕೆ ಉಬೇಗಲ್ಲ. ಇಲ್ಲಿ ಅಂಡರ್ ಪಾಸ್ ಮಾಡಿದ್ರೆ ಒಂದು ದಿನಕ್ಕೆ 1,000 ಬಡ ಜನ, ಮನೆ ಕೆಲಸ ಮಾಡೋರು, ನಿಮ್ಮ ಮಂತ್ರಿ ಮಾಲ್ಗೆ ಹೋಗೋರು ಎಲ್ಲ ಹೋಗ್ಬೇಕು. ಇದು ಮಾಡಿಲ್ಲ. ಒಂದು, ಹೋದರೆ ಅವ್ರು 40 ರೂಪಾಯಿ ಆಟೋ ಕೊಟ್ಟು ಹೋಗ್ಬೇಕು, ಇಲ್ಲಾಂದರೆ ಟ್ರ್ಯಾಕ್ ಒಳ್ಳಿ ಹೋಗ್ಬೇಕು. ಟ್ರೈನ್ ನಿಂತೋಗ್ಬಿಟ್ರೆ ಕೆಳಗಡೆ ಹೋಗ್ತಾರೆ. ಒಂದೊಂದು ಸತಿ ಮಿಸ್ ಆಗಿ ಹೆಣ್ಮಕ್ಳು ಸಿಕ್ಕಾಕೊಂಡಿದ್ದಾರೆ, ಅಲ್ಲಿ ಸತ್ತೋಗಿದ್ದಾರೆ. ಅದು ಒಂದು ಮಾಡಿದ್ದಾರೆ. ಮತ್ತು ಈ ಕಡೆ ಕಾರ್ಪೊರೇಷನ್ ರೋಡ್ ಹೊಡಿತೀನಿ ಅಂತ ಅಲ್ಲಿ ಪೂಜೆ ಮಾಡಿ ಹೊಡೆದ್ರು, ಅದು ನೋಡಿದ್ರೆ ರೈಲ್ವೆ ಪ್ರಾಫಿಟ್. ನಾವೀಗ ಮಾಗಡಿ ರೋಡ್ ಅಲ್ಲಿ ಇದೀವಿ. ಇಲ್ಲೊಂದಷ್ಟು ಜನ ಪಬ್ಲಿಕ್ಸ್ ಇದಾರೆ, ಅವರು ಏನ್ ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ, ಜೊತೆಗೆ ಇಲ್ಲಿನ ಎಮ್ ಎಲ್ ಎ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಬನ್ನಿ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಹೆಸರು ಸರ್? ನಮ್ಮ ಹೆಸರು ರಾಮಚಂದ್ರ ಅಂತ. ಎಷ್ಟು ವರ್ಷದಿಂದ ಇಲ್ಲಿದ್ರಿ ಸರ್ ಇದೇ ಏರಿಯಾನ ನಿಮ್ದು? ಏನ್ ಹೇಳ್ತೀರಿ ಸರ್ ಇಲ್ಲಿ ಎಮ್ ಎಲ್ ಎ ಬಗ್ಗೆ ಏನ್ ಹೇಳ್ತೀರಿ? ಜೊತೆಗೆ ಈ ಬಾರಿ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಯ್ತು, ಇನ್ನೇನು ಸ್ವಲ್ಪ ಒಂದು ತಿಂಗಳು ಅಷ್ಟೇ ಇರೋದು, ಏನ್ ಹೇಳ್ತೀರಿ ಸರ್? ಸರ್ ಎಮ್ ಎಲ್ ಎ ಬಗ್ಗೆ ಹೇಳೋದು ಅಂದರೆ ಸಾಕಷ್ಟಿದೆ. ಎಮ್ ಎಲ್ ಎ ಬಗ್ಗೆ ನಾವು ನಮ್ಮ ಒಂದು ರಾಜಕೀಯ ಜೀವನದಲ್ಲಿ ಸುಮಾರು ಜನ ಎಮ್ ಎಲ್ ಎಗಳನ್ನ ನೋಡ್ಕೊಂಬಂದಿದ್ದೀವಿ. ಆ ಥರ ನೋಡಿದಾಗ ಈ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ, ಜನರೊಂದಿಗೆ ಭಾಳ ಸ್ಪಂದಿಸ್ತಾರೆ. ಗುಂಡೂರಾವ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, 5 ಸಾರಿ ಎಮ್ ಎಲ್ ಎ ಆಗಿದ್ದಾರೆ, ಜನರ ಕೈಗಳಿಗೆ ಸಿಗ್ತಾರೆ, ಸ್ಪಂದಿಸ್ತಾರೆ. ಕೆಲವು ಕಡೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳೋದ್ರ ಪ್ರಕಾರ ರೋಡ್ಗಳು ಆ ಕಾಲದಲ್ಲಿ ಮಾಡಿರೋಂಥ ರೋಡ್ಗಳು ಹಿಂದೆ ಏನಾಗಿದೆ 20 ಅಡಿ ಮಾಡಿದೆ. ಇವತ್ತು ಬೇರೆ ಏರಿಯಾಗಳಲ್ಲಿ ಹೊಸ ಬಡಾವಣೆಗಳಾಗಿರ್ತದೆ, ಆ ಬಡಾವಣೆಗಳಿರುತ್ತೆ, ರೋಡ್ ವಿಶಾಲವಾಗಿ ಮಾಡಿರ್ತಾರೆ. ಇದು ಸುಮಾರು 106 ವರ್ಷದ ಏರಿಯಾಗಳು. ಈ ಅಗ್ರಹಾರ ಅಂತಂದರೆ ತುಂಬ ಹಳೇ ಕಾಲದ ಕೆಂಪೇಗೌಡ ಅಂತ ಇದು ಆ ಕಾಲದಿದು, ಇದಕ್ಕೆ ಬಿನ್ನಿ ಮಿಲ್ಲು ಅಂತ ಇದೆಲ್ಲ, ಅದರಿಂದ ಇದು ಏರಿಯಾ ಬೆಳೆದಿರೋದು. ದಿನೇಶ್ ಗುಂಡೂರಾವ್ ಅವರು 5 ವರ್ಷ ಗೆದ್ದಿದ್ದಾರೆ ಅಂದರೆ ನಿರಂತರ ಜನಸಂಪರ್ಕ, ಜನಸೇವೆ, ಬಡವರ ಬಗ್ಗೆ ಕಾಳಜಿ, ಅಭಿವೃದ್ಧಿಯ ಪಥದಲ್ಲಿ ಗಾಂಧಿನಗರವನ್ನು ನಡೆಸ್ತಾ ಇದ್ದೆ. 24/7 ಜನಸೇವೆ ಮಾಡ್ತಿತ್ತು. ಯಾರು ಯಾವಾಗ ಏನೇ ಕೇಳಿದ್ರು ಏನೇ ಹೇಳಿದ್ರು ತಪ್ಪದೇ ಅದನ್ನು ಅಟೆಂಡ್ ಮಾಡ್ತಾರೆ. ಅದಕ್ಕೆ ಅವರು 5 ವರ್ಷದಿಂದ ಗೆದ್ದಿರೋದು. ಹೆಚ್ಚು ಪ್ರಗತಿಪರವಾಗಿ ಚಿಂತನೆ ಮಾಡ್ತಾರೆ, ಎಲ್ಲ ಥರದ ಅಭಿವೃದ್ಧಿನೂ ಮಾಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಶಾಸಕರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಗೆ ನಡೀತಾ ಇದೆ ಪ್ರಚಾರ, ಈ ಎಲೆಕ್ಷನ್ಗೆ ಅವರು ಯಾವ ರೀತಿ ಸಿದ್ಧರಾಗಿದ್ದಾರೆ ಅವರಿಂದನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಪ್ರಚಾರ ಕಾರ್ಯ ಎಲ್ಲ ಹೇಗೆ ನಡೀತಾ ಇದೆ? ಪ್ರಚಾರ ನಮ್ದು ದಿನನಿತ್ಯ ಕಾರ್ಯಕ್ರಮಗಳು ಆಗ್ತಾನೆ ಇರ್ತದಲ್ಲ, ಯಾವುದೇ ನೀವು ಚುನಾವಣೆಗೋಸ್ಕರ ನಾವೇನು ವೇಟ್ ಮಾಡ್ತಾ ಇರೋದ್ರಲ್ಲ. ಎಲ್ಲ ರೀತಿಯಲ್ಲೂ ನಮ್ಮ ಜನರ ಸಮಸ್ಯೆಗಳು, ಬೇರೆ ಬೇರೆ ಪ್ರೋಗ್ರಾಮ್ಗಳು, ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕ್ರೀಡೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಥರ ನಾವು ಭಾಗಿಯಾಗ್ತೀವಿ ಮತ್ತು ಎಲ್ಲ ಥರ ಆರ್ಗನೈಸ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಾವು ದಿನನಿತ್ಯ ಜನರ ಜೊತೆನೇ ಇರ್ತೀವಿ. ಸೊ ಅದರಿಂದ ಕ್ಯಾಂಪೇನ್ ಈಗ ಚುನಾವಣೆ ಅಧಿಕೃತವಾಗಿ ಘೋಷಣೆ ಆಗಿದೆ. ಸೊ ಈಗ ನಮ್ಮ ಕ್ಯಾಂಪೇನನ್ನು ಅಧಿಕೃತವಾಗಿ ಶುರು ಮಾಡಬೇಕು. ಸರ್ ಕ್ಷೇತ್ರದ ಸಮಸ್ಯೆಗಳು ಅಂತ ಬಂದಾಗ ತುಂಬ ನಾವು ಈಗ ಈ ಸರ್ವೆ ಮುಖಾಂತರ ಮಾತನಾಡಿದಂಥ ಸಂದರ್ಭದಲ್ಲಿ ತುಂಬ ಜನರು ಸಮಸ್ಯೆಗಳಿದೆ ಅಂತಲೂ ಹೇಳಿದ್ರು, ತುಂಬ ಸಮಸ್ಯೆಗಳು ಸಾಲ್ವ್ ಆಗಿದೆ ಅಂತಲೂ ಹೇಳಿದ್ರು. ಈಗ ನೀವು ಈ ಮುಂಬರುವ ಎಲೆಕ್ಷನ್ಗೆ ಯಾವ ಅಜೆಂಡಾ ಇಟ್ಕೊಂಡು ಜನರ ಬಳಿ ಹೋಗ್ತಾ ಇದ್ದೀರಾ? ನೋಡಿ, ನಾವು ಜನರ ಜೊತೆ ಎಲ್ಲ ರೀತಿಯ ಒಂದು ಸಹಕಾರದೊಂದಿಗೆ ಯಾವುದೇ ಭೇದ ಭಾವ ಇಲ್ಲದೆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಮುಂದೆ ನೀವು ಹೇಳಿದಂಗೆ ಹೌದು, ಸುಮಾರು ಬೇಕಾದಷ್ಟು ಕೆಲಸಗಳಾಗಿದೆ, ಕೆಲವು ಕೆಲಸಗಳು ಬಾಕಿನೂ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಅಭಿವೃದ್ಧಿ ಶಾಶ್ವತ, ಅಭಿವೃದ್ಧಿ ಏನು ಇವತ್ತೆಲ್ಲ ಕೆಲಸ ಆಗಿಬಿಟ್ರೆ ಇನ್ನು ಮತ್ತೆ 2 ವರ್ಷ ಕೆಲಸ ಇಲ್ಲ ಅಂತ ಏನಲ್ಲ ತಾನೆ. ಕೆಲಸ ಮಾಡ್ತಾನೆ ಇರಬೇಕು. ನಮ್ಮಲ್ಲಿ ಇರುವಂಥ ಪ್ಲೇಗ್ರೌಂಡ್ಸು, ಪಾರ್ಕ್ಗಳು ಎಲ್ಲ ಅಭಿವೃದ್ಧಿ ಮಾಡಿದ್ದೀವಿ. ಸ್ಪೋರ್ಟ್ಸ್ ಸ್ಟೇಡಿಯಂಗಳೆಲ್ಲ ಕಟ್ಟಿದ್ದೀವಿ.
ರೋಡ್ಗಳೆಲ್ಲ ಚೆನ್ನಾಗಿ ಮಾಡಿದ್ದೀವಿ. ಇನ್ನು ಕೆಲವು ಕಡೆ ಸ್ವಲ್ಪ ಕಾಂಕ್ರೀಟ್ ರೋಡ್ಗಳನ್ನೆಲ್ಲ ಮಾಡಬೇಕಾಗಿದೆ. ಈಗ ನಮಗೆ ಅನುದಾನದ ಕೊರತೆ ಆಯಿತು. ಈಗ ನಿಮಗೆಲ್ಲ ಗೊತ್ತಿದೆ ಬಿ ಜೆ ಪಿ ಸರ್ಕಾರ ಯಾವ ರೀತಿ ತಾರತಮ್ಯ ಮಾಡಿದ್ರು ಅಂತ. ಅನುದಾನಗಳು ಬಿಡುಗಡೆ ಮಾಡಲಿಲ್ಲ, ಉದ್ದೇಶಪೂರ್ವಕ ಡಿಲೇ ಮಾಡಿದ್ರು. ಸೊ ಅದರಿಂದ ನಮಗೆ ಭಾಳ ಸಮಸ್ಯೆ ಆಯಿತು. ಆದರೂ ಕೂಡ ನಾವು ಕೆಲಸಗಳು ಮಾಡ್ಕೊಂಡ್ಬಂದಿದ್ದೇವೆ. ಮುಂದಿನ ನಮ್ಮ ಕ್ಷೇತ್ರದಲ್ಲಿ ಏನು ನಮ್ಮ ವಿಶೇಷವಾಗಿ ಚಿಕ್ಕಪೇಟೆ ಈ ಪ್ರದೇಶದಲ್ಲಿ ಇನ್ನು ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಆಲೋಚನೆ ಇದೆ. ಈಗ ಯಾವ ರೀತಿ ಗಾಂಧಿನಗರದಲ್ಲಿ ನಾವು ಮಾಡಿದ್ದೀವಿ ಅದೇ ಥರ ಚಿಕ್ಕಪೇಟೆಯಲ್ಲೂ ಕೂಡ ಮಾಡಬೇಕು ಅಂತ ನಮ್ದೊಂದು ಮುಂದಿನ ಯೋಜನೆ. ಅನುದಾನದ ಕೊರತೆ ಅಂತ ಹೇಳಿದ್ರಿ ಸರ್, ಈ ಅನುದಾನದ ಕೊರತೆಯೇ ದಿನೇಶ್ ಗುಂಡೂರಾವ್ ಅವರ ಗೆಲುವಿಗೆ ಈ ಬಾರಿ ಮುಳುವಾಗುತ್ತೆ ಅನ್ನುವಂತಹ ಮಾತುಗಳು ಕೆಲವೊಂದು ಕಡೆ ಕೇಳ್ಪಟ್ವಿ, ಹೌದಾ? ಈಗ ನೋಡಿ, ಜನರಿಗೂ ಕೂಡ ಅರ್ಥ ಆಗ್ತದೆ. ನಾವು ಸ್ಪಂದನೆ ಮಾಡಿಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಕೆಲಸ ಮಾಡಿದ್ದೀವಿ, ಕೋವಿಡ್ ಬಂದಾಗ ಕೆಲಸ ಮಾಡಿದ್ದೀವಿ, ಎಲ್ಲ ರೀತಿಯಲ್ಲೂ ಜನರ ಜೊತೆ ನಿಂತಿದ್ದೀವಿ. ಅದರಿಂದ ಅಭಿವೃದ್ಧಿ ಮಾಡಿದ್ದೀವಿ. ಒಂದು 20% ಕೆಲವು ಕಡೆ ಬಾಕಿ ಇರ್ಬೋದು. ಕೆಲವು ಏರಿಯಾಗಳು 100% ಮಾಡಿಬಿಟ್ಟಿದ್ದೀವಿ ಕೆಲಸಗಳು. 3-4 ವಾರ್ಡಲ್ಲಿ 100% ಕೆಲಸ ಆಗಿದೆ. ಕೆಲವು ಪ್ರದೇಶಗಳಲ್ಲಿ ಸ್ವಲ್ಪ ಸ್ವಲ್ಪ ಬಾಕಿ ಉಳ್ಕೊಂಡಿದೆ. ಅದರಿಂದ ಅದನ್ನು ಖಂಡಿತ, ಆದರೆ ಜನರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಮತ್ತು ನಮ್ಮ ಜನಸಂಪರ್ಕ ಚೆನ್ನಾಗಿದೆ. ಬೇರೆ ಪಕ್ಷದವ್ರ ಅಭ್ಯರ್ಥಿಗಳು ಯಾರು ಅಂತ ಇನ್ನೂ ಗೊತ್ತಿಲ್ಲ. ಮತ್ತು ನಮ್ಮಲ್ಲಿ ಕಾರ್ಯಕರ್ತರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಸಜ್ಜಾಗಿದ್ದಾರೆ. ಜನರ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಬಗ್ಗೆ ಅಭಿಪ್ರಾಯ ಚೆನ್ನಾಗಿದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಬೇಕು ಅಂತಲೇ ಜನ ಬಯಸ್ತಾ ಇದ್ದಾರೆ. ಬಿ ಜೆ ಪಿ ಸರ್ಕಾರ ನೋಡಿ ಸಾಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಭ್ರಷ್ಟಾಚಾರ ಮತ್ತು ಕೆಟ್ಟ ಆಡಳಿತ ಕೊಟ್ಟಿರೋದ್ರಿಂದ ಅದು ಇದೆ. ಸೊ ಇದೆಲ್ಲ ಕಾಂಬಿನೇಷನ್ನು. ನಾವು ಖಂಡಿತವಾಗಿಯೂ ನಮಗೆ ಈ ಸಲ ಯಾವುದೇ ತೊಂದರೆ ಆಗಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಥ್ಯಾಂಕ್ ಯು. ನಾವೀಗ ಮಾಗಡಿ ರೋಡ್ನಲ್ಲಿ ಇದ್ದೀವಿ. ಇಲ್ಲೊಂದಷ್ಟು ಜನ ವ್ಯಾಪಾರಸ್ಥರಿದ್ದಾರೆ, ಹಣ್ಣು ಹೂ ಮಾರಾಟಗಾರರು. ಇವರ ಸಮಸ್ಯೆಗಳೇನು, ಇವರ ಸಮಸ್ಯೆಗಳೇ ಇಲ್ವಾ, ಇಲ್ಲಿನ ಶಾಸಕರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಸರ್ ನಮಸ್ತೆ. ಹೇಳಿ ಮುನ್ಸ್ವಾಮಿ. ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಿ? ಇಲ್ಲಿ ಒಂದು 25 ವರ್ಷ ಇಲ್ಲಿದ್ದೀವಿ ಸರ್. ಏನನ್ಸುತ್ತೆ ಸರ್ ಈ ಕ್ಷೇತ್ರದ ಬಗ್ಗೆ, ಇಲ್ಲಿನ ಎಂ ಎಲ್ ಎ ಬಗ್ಗೆ ಏನ್ ಹೇಳ್ತೀರಿ ನೀವು? ಎಂ ಎಲ್ ಎ ಬಗ್ಗೆನಾ? ಯಾವ ಎಂ ಎಲ್ ಎ ಸ್ವಾಮಿ? ಇಲ್ಲಿನ ಎಂ ಎಲ್ ಎ ಯಾರು? ಎಂ ಎಲ್ ಎ ಗಿರೀಶ್ ಗುಂಡೂರಾವ್. ಅವರು ಒಳ್ಳೆ ಮನುಷ್ಯ, ಎಲ್ಲ ಒಳ್ಳೆ ಬಡವರು, ಎಲ್ಲ ಒಳ್ಳೆ ಮಾಡಿದ್ದಾರೆ. ಮನೆ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಹಂಗಲ್ಲ, ಈ ಸಿದ್ದೇಶ್ವರ ಹಿಂದ್ಗಡೆ ಮನೆ ಕೊಟ್ಟಿದ್ದಾರೆ. ಒಂದು 250 ಮನೆ ಕೊಟ್ಟಿದ್ದಾರೆ ಸರ್. ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ. ಇಲ್ಲಿ ಬಂದು ಏನು ಮಾಡಲಿಲ್ಲ ಸರ್. ಇಲ್ಲಿ ಏನು ಕೊಟ್ಟಿಲ್ಲ. ಹ್ಞೂ, ಇಲ್ಲೇನಿಗೆ ಬಂದಿಲ್ಲ. ಆ ಕಡೆ ಕೊಟ್ಟವ್ರೆ ಅದು ಅಷ್ಟೇ ಸ್ವಾಮಿ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾವಿದ್ವಿ 20-30 ವರ್ಷ ಇದ್ದೀವಿ. ಏನು ಮಾಡಿದವ್ರೆ? ಏನಿಲ್ಲ. ಗ್ಯಾಸ್ ಸಿಲಿಂಡ್ರ್ ದುಡ್ಡು ಹಾಕ್ತೀನಿ, ಇದು ಹಾಕ್ತೀನಿ ಅನ್ನೋರೆ. ಇವಾಗ ನಮ್ಮ ಹತ್ರ ನಮ್ಮ ಥರ ಕಸ್ಟಮ್ ಬಿಲ್ಲವರೆಲ್ಲ ಏನು ಮಾಡೋದು? 1,100 ರೂಪಾಯಿ ಗ್ಯಾಸ್ ಸಿಲಿಂಡ್ರು ನಾವು ಹೆಂಗೆ ತಗೊಂಡು ಮಾಡೋದಮ್ಮ ಹೇಳು. 80 ಬೇರೆ ಆಗಿದ್ದಂತೆ ಇವಾಗ. ಇನ್ನೂ ಈ ತಿಂಗಳು ತಗೊಳ್ಳಿಲ್ಲ ನಾನು. ಹಾಂ, ನಮ್ಮ ಥರ ಕಷ್ಟ ಬಿಲ್ಲವ್ರು ಏನು ಮಾಡೋದು? ಯಾವ ಯಾವ ಪಕ್ಷ ಈ ಸರಿ ಅಧಿಕಾರಕ್ಕೆ? ಇಲ್ಲಿ ಎಮ್ ಎಲ್ ಎ ಯಾರಾಗಬೇಕು ಅಂತ ನಿಮಗೆ ಈ ಸರಿ? ನಮಗೆ ಯಾರಾಗ್ದಾಲಂ ಒಳ್ಳೇದು ಮಾಡ್ದ ಸರಿ. ಸರಿನಾ? ಇವರನ್ನ ಆಗಲಿ ಅವರನ್ನ ಆಗಲಿ ನಮ್ಗೆ ಒಳ್ಳೇದು ಮಾಡಬೇಕು. ಈಗ ಏನು ಕೊಡಲಿಲ್ಲ. ಈಗ ಸಿಎಂ ಅಂತ ಯಾರಾಗಬೇಕಂತ ಅನ್ಸುತ್ತೆ? ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಬಿಜೆಪಿನ ಕಾಂಗ್ರೆಸ್ ಜೆಡಿಎಸ್? ಅದು ನಮ್ಗೆ ಗೊತ್ತಿಲ್ಲಪ್ಪ. ಇವಾಗ ಹೇಳೋದು, ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ ಅವರು ಬರಬೇಕು. ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತ. ಎಲ್ಲ ಬಡವ್ರಿಗೆಲ್ಲ ಸಹಾಯ ಮಾಡ್ತಾರ. ಏನು ಬಡವ್ರಿಗೆ 1 ಕೆಜಿ ಅಕ್ಕಿ ಕೊಡ್ತಾರ? ಇನ್ನೇನು ಸಂಬಳ ಕೊಡ್ತಾರ? 1 ಕೆಜಿ ಅಕ್ಕಿ ಕೊಟ್ಟು ಸಂಬಳ ಕೊಡ್ತಾರ? ಏನು ಅವ್ರ ಕೈಲಾದಷ್ಟು ಅವರು ಮಾಡ್ತಾರ ಮೇಡಮ್. ಅಷ್ಟು ಬಿಟ್ರೆ ಏನು? ನಾವು 8 ವರ್ಷ ಆಯ್ತು ಇಲ್ಲಿ ಬಂದು. ಅವಾಗಿಂದನೂ ಇದೇ ವ್ಯಾಪಾರ ಮಾಡ್ತಾ ಇದ್ದೀರಾ? ವ್ಯಾಪಾರ ಅವಾಗಿಂದ ಇದೆ ವ್ಯಾಪಾರ. ಇನ್ನೇನು ವ್ಯಾಪಾರ ಬೇರೆ ಮಾಡಲ್ಲ. ಏನು ಕ್ಷೇತ್ರದ ನೀವು ಇದೇ ಏರಿಯಾನ? ಓಕೆ. ಈಗ ಬೇರೆ ಪ್ರಾಬ್ಲಮ್ಸ್ ಅಂತ ಏನಿಲ್ವಾ? ಸಮಸ್ಯೆಗಳೇನಿಲ್ವಾ? ಕುಡಿಯೋ ನೀರಿಂದು ಅಂತದ್ದೇನು ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಏನಿಲ್ಲ ಮೇಡಮ್. ಬಿಡ್ತಾರೆ ನೀರು. ಆರಾಮಾಗಿದ್ದೀವಿ ಮೇಡಮ್. ಸುಮ್ಮನೆ ಯಾಕೆ ಸುಳ್ಳು ಹೇಳ್ಬೇಕಾ? ಆರಾಮಾಗಿದ್ದೀವಿ ನಾವು. ನಮ್ಮ ಹೆಸರು ಗಣೇಶ್ ಅಂತ. ಇದೇ ಏರಿಯಾನ ನೀವು? ಇದೇ ಏರಿಯಾ ಮೇಡಮ್. ಎಷ್ಟು ವರ್ಷದ ಇದ್ರಿ ಸರ್? ನಾವು ನಮ್ಮ ಕುಟುಂಬ ಸಮೇತ ಇಲ್ಲಿ 80 ವರ್ಷ ಆಯ್ತು. ನಾವು 32 ವರ್ಷದಿಂದ ಇಲ್ಲಿದ್ದೀವಿ ಮೇಡಮ್. ಏನ್ ಹೇಳ್ತೀರಿ ಸರ್ ಕ್ಷೇತ್ರದ ಬಗ್ಗೆ, ಜೊತೆಗೆ ಎಂ ಎಲ್ ಎ ಬಗ್ಗೆ ಏನ್ ಅಭಿಪ್ರಾಯ? ಈ ಕ್ಷೇತ್ರದ ಮೊದಲು ಚಿಕ್ಕಪೇಟೆ ಕ್ಷೇತ್ರ ಆಗಿತ್ತು. ಚಿಕ್ಕಪೇಟೆ ಕ್ಷೇತ್ರ ಆಗಿ ಡಿವೈಡ್ ಆದಮೇಲೆ ಇದು ಗಾಂಧಿನಗರ ಕ್ಷೇತ್ರ ಬಂತು. ಇಲ್ಲಿ ಸ್ಥಳೀಯವಾಗಿ ಗಾಂಧಿನಗರ ಕ್ಷೇತ್ರದಲ್ಲಿ ಸರಿಸುಮಾರು ಒಂದು 5 ಬಾರಿಯಿಂದ ಗೆದ್ದಿದ್ದಾರೆ ದಿನೇಶ್ ಗುಂಡೂರಾವ್. 5 ಬಾರಿ ಗೆದ್ದಂಥ ಸಂದರ್ಭದಲ್ಲೂ ಕೆಲಸಗಳು ಚೆನ್ನಾಗೇ ಮಾಡಿದ್ದಾರೆ. ನಾವು ಮೇಲ್ಕಂಡಂಗೆ ನಾವು ಕೂಲಿ ಕಾರ್ಮಿಕರಾಗಿರೋದ್ರಿಂದ ಇಲ್ಲಿ ಕೆಲಸ ಸ್ಥಳೀಯವಾಗಿ ಚೆನ್ನಾಗೇ ಮಾಡಿದ್ದಾರೆ. ಮೊದಲೆಲ್ಲ ನೀರಿನ ಸಮಸ್ಯೆ ಇತ್ತು, ಇವಾಗ ನೀರಿನ ಸಮಸ್ಯೆನು ಬಗೆಹರಿಸಿದ್ದಾರೆ. ಮೇಡಮ್, ಗಾಂಧಿನಗರ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ಲಮ್ಮಲ್ಲಂತೂ ಜಾಸ್ತಿ ಕೆಲಸ ಮಾಡಿದ್ದಾರೆ. ಮಾಗಡಿ ರೋಡು
ಮಾಗಡಿ ರೋಡು ಆಮೇಲೆ ಈ ಕಡೆ ಸ್ಲಮ್ಮಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಈಗ ಈ ಏರಿಯಾದಲ್ಲಿ ದಿನೇಶ್ ಗುಂಡೂರಾವೇ ಬರೋದು ಮೇಡಮ್. ಗಾಂಧಿನಗರದ ಗಲ್ಲಿ ಗಲ್ಲಿ ಎಲ್ಲ ಓಡಾಡ್ಕೊಂಡು ಬಂದ್ವಿ. ಇಲ್ಲಿ ನಮಗೆ ಈ ಏರಿಯಾದಲ್ಲಿ ಓಡಾಡಿದಂತಹ ಸಂದರ್ಭದಲ್ಲಿ ತಿಳಿದಿದ್ದೊಂದೇ, ಇಲ್ಲಿ ಮೂರೂ ಪಕ್ಷದ ಪರವಾಗೂ ಇದ್ದಾರೆ, ವಿರುದ್ಧವಾಗೂ ಇದ್ದಾರೆ. ಹಾಗಾಗಿ ಈ ಬಾರಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿನ MLA ಜೊತೆಗೆ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಜನ ಮಾತನಾಡಿದ್ರು. ಹಾಗಾಗಿ ಇಲ್ಲಿನ ಜನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬದಲಾವಣೆಯನ್ನಂತೂ ಬಯಸಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿದೆ 2023ರ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ, ಅದರಲ್ಲೂ ಗಾಂಧಿನಗರದಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಯರಾಮ್ ಜೊತೆ ನಾನು ರಜನಿ, ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.